ಇಲ್ಲಿ ನಮ್ದು ಮೇಜರ್ ಕ್ರಾಪ್ ಇರೋದು ಮ್ಯಾಂಗೋ. ಅದರಲ್ಲಿ ವಿಶೇಷ ಏನಪ್ಪ ಅಂದರೆ ನಾವು ಬೀ ಕೀಪಿಂಗ್ ಮಾಡ್ತಾ ಇದ್ದೀವಿ, ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಜೇನು ಸಾಕಾಣಿಕೆ ಮಾಡ್ತಾ ಬಂದು ನಾನು ಸುಮಾರು ಒಂದು 7-8 ವರ್ಷ ಆಯಿತು. ಈಗ ಕಮರ್ಷಿಯಲಿ ಸ್ಟಾರ್ಟ್ ಮಾಡಿ ಲಾಸ್ಟ್ ಇಯರ್ಲಿಂದ ಈಗ 5-2 ವರ್ಷ ಕಮರ್ಷಿಯಲಿಗೆ ಸ್ಟಾರ್ಟ್ ಮಾಡಿದ್ದೇನೆ. ಈಗ ಹೋದ ವರ್ಷದ ಇನ್ಕಮ್ ತೊಗೊಂಡ್ರೆ ನನಗೆ ಸುಮಾರಾಗಿ ಒಂದೂವರೆ ಲಕ್ಷ ಆಗಿದೆ. ಈ ವರ್ಷದಲ್ಲಿ ಇದು ಸ್ಟಾರ್ಟಿಂಗ್ ಈಗಾಗಲೇ ನಾನು ಒಂದು 10 ಬಾಕ್ಸನ್ನು ಸೇಲ್ ಮಾಡಿದ್ದೀನಿ. ಆಲ್ಮೋಸ್ಟ್ ಆಲು ನಮಗೆ ಈ ಥರ ಬಾಕ್ಸ್ ಬರ್ತವೆ. ಇದರದಲ್ಲಿ ಏನು ಕೆಲಸ ಭಾಳ ಇರೋದಿಲ್ಲ. ಕೆಲಸ ಏನಪ್ಪ ಅಂದರೆ ಸುಮ್ಮನೆ ಇಟ್ಟು ನಾವು ಇದನ್ನು ಮರೆತು ಬಿಡಬೇಕು. ಮರೆತು ಬಿಟ್ಟರೆ ಮುಗೀತು ಅದರದ್ದು ಕೆಲಸ. ನಾವು ಎಷ್ಟು ಡಿಸ್ಟರ್ಬೆನ್ಸ್ ಕಮ್ಮಿ ಇರುತ್ತೆ ಅಷ್ಟು ಸೇಫ್ ಫೀಲ್ ಮಾಡುತ್ತೆ ಅದು. ಆಮೇಲೆ ಇದರಲ್ಲಿ ನಾವು ತುಪ್ಪ ವರ್ಷಕ್ಕೆ 2 ಸಲ ತಕ್ಕೋಬೋದು ರೀ. 2 ಸಲ ಅಂದರೆ ನಮ್ಮದು ಸೀಸನ್ ಸೆಪ್ಟೆಂಬರ್ಲಿಂದ ಸ್ಟಾರ್ಟು ಏಪ್ರಿಲ್ ಮೇ ಮಟನೂ ನಮ್ಮದು ಸೀಸನ್ ಇರುತ್ತೆ. ಈಗ ಸೆಪ್ಟೆಂಬರ್ ಅಂದರೆ ಅಕ್ಟೋಬರ್ ನವಂಬರಿಗೆ ಒಂದು ಸಲ ನಾವು ಹಾರ್ವೆಸ್ಟ್ ಮಾಡ್ಕೋಬೋದು ಹನಿನ. ಆಮೇಲೆ ಅಲ್ಲಿ ಫೆಬ್ರವರಿ ಆದಮೇಲೆ ಮಾರ್ಚ್ ಏಪ್ರಿಲಲ್ಲಿ ಒಂದು ಸಲ ಹಾರ್ವೆಸ್ಟ್ ಮಾಡೋಕ್ಕೆ ಬರುತ್ತೆ. 2 ಸಲ ಹಾರ್ವೆಸ್ಟ್ ಮಾಡಿದರೆ ಮಿನಿಮಮ್ ಒಂದು ಬಾಕ್ಸ್ಲಿಂದ ಏನಿಲ್ಲ ಅಂದರೂ ಒಂದು ಹಾರ್ವೆಸ್ಟಿಗೆ ನಮಗೆ 4 kg ಮಟ್ಟ ಹನಿ ಸಿಗುತ್ತೆ. ಇಯರ್ಲಿ ಏನಿಲ್ಲ ಅಂದರೂ ಒಂದು ಬಾಕ್ಸ್ಲಿಂದ 4,000 ಇನ್ಕಮ್ ಇದೆ. ಹಾಗೆ ನೀವು ಒಂದು ಆರಾಮಾಗಿ ಒಂದು 10 ಬಾಕ್ಸ್ ಇಟ್ಕೊಂಡ್ರೆ ಏನು ಕೆಲಸ ಇಲ್ಲಾರದೆ ಇಯರ್ಲಿ 2 ಸಲ ನಿಮಗೆ ಒಂದು ಸುಮಾರಾಗಿ 80,000 ಹನಿನೇ ಪ್ರೊಡ್ಯೂಸ್ ಮಾಡ್ತೀನಂದರೆ ನೀವು 80,000ಕ್ಕಿಂತ ಹೆಚ್ಚಿಗೆ ಕ್ರಾಸ್ ಆಗುತ್ತೆ. ನಿಯರ್ಲಿ ಒಂದು ಕ್ವಿಂಟಲ್ ಮಟ್ಟ ನೀವು ಆರಾಮಾಗಿ ಹನಿ ತೆಗಿಬೋದು. ಒಂದು 20 ಬಾಕ್ಸು ಅಥವಾ 25 ಬಾಕ್ಸ್ ಇಟ್ಕೊಂಡ್ರೆ ಆರಾಮಾಗಿ ನಡೀತೆ. ಆಮೇಲೆ ಇದ್ರ ಕೂಡ ಏನಿರುತ್ತೆ ಅಂದರೆ ಕಸ್ಟಮರ್ಸ್ ಬಂದವ್ರಿಗೆ ಬಾಕ್ಸು ಸದಾ ಹೋಯ್ತಾರೆ. ಬಾಕ್ಸನ್ನು ಸೆಲ್ ಮಾಡೋದ್ರಿಂದ ನಿಮ್ದು ಇನ್ಕಮ್ ಡಬಲ್ ಆಗುತ್ತೆ. ಇದರಲ್ಲಿ ನಾವು ಮೇವು ಅಥವಾ ಫುಡ್ ಅಂತ ಏನು ಪ್ರಿಫರ್ ಮಾಡೋದಿಲ್ಲ. ನೀವು ಇಲ್ಲಿ ನೋಡ್ತಾ ಇರೋದು ಎಲ್ಲ ಕಸ ಇದೆ. ಇದು ಕಸದ ಮೇಲೇ ನಮಗೆ ಇದು ಜೇನುತುಪ್ಪ ಸಿಗ್ತಾ ಇದೆ. ಕಸನೂ ನಾವು ಏನು ಡಿಸ್ಟ್ರಾಯ್ ಮಾಡೋಕ್ಕೆ ಹೋಗೋದಿಲ್ಲ. ಯಾವುದೇ ಥರದ ಹರ್ಬಿಸೈಡ್ ಅಥವಾ ಹೊಡಿಲಿ ಏನಾದರೂ ಮಾಡಲಿ ಏನೂ ಮಾಡೋದಿಲ್ಲ. ಎಷ್ಟು ಕಸ ಇರುತ್ತೆ ನಮ್ಮ ಬೀಜಿಗೆ ಅಷ್ಟೇ ಚಲೋ. ಆಮೇಲೆ ಕಸದಲಿಂದ ನಮ್ಮದು ಪ್ರಾಣಿಗಳು ಹೊಟ್ಟೆನೂ ತುಂಬ್ತಾ ಇದೆ. ಈಗ ಒಂದಿಲ್ಲ ಒಂದು ಕಸದಲ್ಲಿ ನಾರ್ಮಲಾಗಿ ಒಂದಿಲ್ಲ ಒಂದು ಫ್ಲವರು ಅಥವಾ ಪೋಲೋನು ಸಿಗುತ್ತೆ. ಹೀಗಾಗಿ ಕಸನ ನಾವು ಡಿಸ್ಟ್ರಾಯ್ ಮಾಡೋಕ್ಕಿಂತ ಅದನ್ನು ಉಳಿಸ್ಕೊಂಡ್ರೆ ನಮ್ಮ ಜಾನುವಾರುಗಳಿಗೂ ಊಟನೂ ಆಯಿತು, ನಮ್ಮ ಬೀಜಿಗೆ ಊಟ ಆಯಿತು, ಹಾಗೆ ಇವನ್ ನಮ್ಮ ಸಾಯಿಲ್ ಕೂಡ ಫರ್ಟಿಲಿಟಿ ಆಗುತ್ತೆ. ಮತ್ತು ಇದಕ್ಕೆ ಟೆಂಪ್ರೇಚರ್ ಬಂದರೆ ನಾರ್ಮಲಿ ಎಲ್ಲ ಟೆಂಪ್ರೇಚರಲ್ಲಿ ಹೊಂದ್ಕೊಳ್ಳುತ್ತೆ. ಟೆಂಪ್ರೇಚರ್ದು ಏನು ಅಷ್ಟು ಏನು ಇಶ್ಯೂ ಇಲ್ಲ. ಬೇಕಾದಂಥ ಬರ್ಫ್ ಬೀಳುವಂಥ ಎಷ್ಟೋ ಫಾರಿನ್ ಕಂಟ್ರೀಸ್ ಕೂಡ ಅಲ್ಲಿ ಕೂಡ ಬೀ ಕೀಪಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇವನ್ ಐಸ್ ಬೀಳುವಂಥ ಜಾಗದಲ್ಲಿನೂ ಕೂಡ ನಾವು ಬೀ ಕೀಪಿಂಗ್ ಮಾಡ್ತೀವಂದರೆ ನಮ್ಮದು ಆಲ್ಮೋಸ್ಟ್ ಆಲ್ ಹೇಳಬೇಕಂದ್ರೆ ಗುಡ್ ಕಂಡೀಷನ್. ಯಾವಾಗಿದ್ರೂ ನಮ್ಮಲ್ಲಿ ಬಿಸಿಲಿರುತ್ತೆ. ಇಂಥದ್ರಲ್ಲಿ ನಾವು ಬೀ ಕೀಪಿಂಗ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ.